ನಮಸ್ಕಾರ ಎಲ್ಲರಿಗೂ ಫ್ಲೇವರ್ಸ್ ಆಫ್ ಲೈಫ್ ಬಾಯ್ ಸೌಮ್ಯ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರಿಗೂ ಮಂಗಳೂರು ಶೈಲಿಯ ಬಾಂಗ್ಡಾ ರವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರವಾ ಫ್ರೈ ಸ್ಪೈಸಿ ಆ್ಯಂಡ್ ಟ್ಯಾಂಗಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನಿಲ್ಲಿ ಒನ್ ಕೆ ಜಿಯಷ್ಟು ಬಂಗಡೆ ಮೀನು ತಗೊಂಡಿದ್ದೀನಿ ಈ ಮೀನನ್ನು ನಾಲ್ಕರಿಂದ ಐದು ಸಲ ಕ್ಲೀನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಮೀನನ್ನು ಎರಡು ಪೀಸಾಗಿ ಕಟ್ ಮಾಡ್ಕೊಬೋದು ನಾನಿಲ್ಲಿ ಫುಲ್ ಯೂಸ್ ಮಾಡ್ಕೊಳ್ತೀನಿ ಫ್ರೈಗೆ ನೆಕ್ಸ್ಟ್ ಮಸಾಲೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ ಬ್ಯಾಡ್ಗಿ ಚಿಲ್ಲಿ ಮೂವತ್ತು ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಲಿಂಬೆಹಣ್ಣಿನಷ್ಟು ಗಾತ್ರದ ಸಾಕು ಪೆಪ್ಪರ್ ಒನ್ ಟೀ ಸ್ಪೂನಷ್ಟು ಧನಿಯಾ ಹಾಫ್ ಟೀ ಸ್ಪೂನ್ ಜೀರಾ ಹಾಫ್ ಟೀ ಸ್ಪೂನ್ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಅಥವಾ ಇಪ್ಪತ್ತು ಎಷ್ಟು ಸಾಕು ಶುಂಠಿ ಚಿಕ್ಕ ಪೀಸು ನಾಲ್ಕು ಆಮೇಲೆ ಕಾಳು ಎರಡು ಚಿಟಿಕೆ ಅಷ್ಟು ಓಕೆ ಇಷ್ಟು ಇಂಗ್ರೀಡಿಯೆಂಟ್ಸು ಮಸಾಲೆ ರುಬ್ಕೊಳ್ಳೋದಕ್ಕೆ ಬೇಕಾಗಿರೋದು ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಮಿಕ್ಸಿ ಜಾರಿಗೆ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನ ಹಾಕೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕನ್ನೋರು ಐದು ಗುಂಟೂರು ಮೆಣಸು ಇದಕ್ಕೆ ಯೂಸ್ ಮಾಡಿಕೊಂಡ್ರೆ ಸಾಕು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡಾದ್ಮೇಲೆ ಮೂರು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಅರ್ಧ ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡ್ರ್ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫುಲ್ ಗಟ್ಟಿಯಾಗಿ ಮತ್ತು ನೈಸ್ ಪೇಸ್ಟಾಗಿ ರುಬ್ಕೋಬೇಕು ಓಕೆ ನೋಡಿ ಫಿಶ್ ಫ್ರೈ ಮಸಾಲ ರೆಡಿ ಇದೆ ಈ ಮಸಾಲನ ಬೇಕಿದ್ರೆ ನಾವು ಒನ್ ವೀಕ್ ತನಕ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ನೆಕ್ಸ್ಟ್ ಒನ್ ಟೀ ಸ್ಪೂನಷ್ಟು ಫ್ಲೋರ್ ಹಾಕೊಂಡಿದ್ದೀನಿ ಬೈಂಡಿಂಗಿಗೆ ಇದನ್ನು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ನೋಡಿ ಫೈನಲ್ ಆಗಿ ಫಿಶ್ ಫ್ರೈ ಮಸಾಲ ರೆಡಿಯಾಗಿದೆ ಇದನ್ನು ನಾವು ಬಂಗಡೆ ಅಂತೆಲ್ಲ ಯಾವ ಮೀನಿಗೆ ಬೇಕಾದ್ರೂ ಹಾಕೋಬೋದು ಈಗ ಈ ಮಸಾಲೆನ ಒಂದೊಂದೇ ಬಂಗಡೆ ಮೀನಿಗೆ ನಾನು ಹಚ್ಕೊಳ್ತಿದ್ದೀನಿ ಕೈಯಲ್ಲಿ ಹಚ್ಕೊಳ್ಳಿ ಆಗ ಮೀನು ಉಪ್ಪು ಹುಳಿ ಖಾರನ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೀವು ಬೇಕಿದ್ರೆ ಮೀನನ್ನು ಮಧ್ಯದಲ್ಲಿ ಸೀಳ್ಕೊಬೋದು ಎರಡು ಮೂರು ಸಲ ಸೀಳ್ಕೊಬೋದು ಮೇಲೆ ಕೆಳಗೆ ಮಸಾಲೆ ಎಲ್ಲ ಮೇಲೆ ಹೊಟ್ಟೆ ಒಳಗಡೆನು ಮಸಾಲೆನ ಸವರ್ಕೋಬೇಕು ತಲೆ ಭಾಗದಲ್ಲೂ ಮಸಾಲೆನ ಸವರ್ಕೋಬೇಕು ರವೆ ಫ್ರೈ ಸ್ಪೆಷಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮೈಲ್ಡ್ ಆಗಿರುತ್ತೆ ನಾವು ಜಾಸ್ತಿ ಚಿಲ್ಲಿ ಹಾಕಿದ್ರು ರವೆ ಹಾಕಿ ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಒಂದು ಮೀನಿಗೆ ಮಸಾಲೆ ಹಚ್ಕೊಂಡಾಗಿದೆ ಇದೇ ತರ ಎಲ್ಲಾ ಮೀನಿಗೂ ಮಸಾಲೆಗಳನ್ನು ಹಚ್ಕೋಬೇಕು ಒಂದ್ ಕೆಜಿ ಅಷ್ಟು ಬಂಗಡೆ ಮೀನಿಗೆ ಮಸಾಲೆ ಹಚ್ಚಿದೀವಿ ಅವರ್ ಮ್ಯಾರಿನೇಟ್ ಮಾಡಬೇಕು ಮಿನಿಮಮ್ ಒನ್ ಅವರ್ ಮ್ಯಾರಿನೇಟ್ ಮಾಡಿದ್ರೆ ಉಪ್ಪು ಹುಳಿ ಖಾರನ ಚೆನ್ನಾಗಿ ಹೀರ್ಕೊಂಡಿರುತ್ತೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಓಕೆ ಈ ಫಿಶ್ ಒನ್ ಅವರ್ ಫ್ರಿಜ್ ಅಲ್ಲಿ ಇಡ್ತಾ ಇದೀನಿ ನೆಕ್ಸ್ಟ್ ನಾನು ಒನ್ ಕಪ್ ಅಷ್ಟು ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ ಫುಲ್ ಚಿಕ್ಕ ಚಿಕ್ಕ ರವೆ ಈ ರವೆನ ಒಂದು ಅಗ್ಲ ತಟ್ಟೆಯಲ್ಲಿ ಹಾಕೋಬೇಕು ಈಕ್ವಲ್ ಆಗಿ ಹಾಕೋಬೇಕು ಇದ್ರ ನೆಕ್ಸ್ಟ್ ಒಂದ್ ಪಾತ್ರೆ ತಗೊಂಡಿದೀನಿ ಪಾತ್ರೆ ಬಿಸಿ ಆಗಿದ ತಕ್ಷಣ ಅರ್ಧ ಲೀಟರ್ ಎಣ್ಣೆ ಹಾಕೋಬೇಕು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಕೊಂಡಿದೀನಿ ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ಕೋಬಹುದು ಕೊಬ್ಬರಿ ಎಣ್ಣೆಲ್ಲೂ ಫ್ರೆಶ್ ಫ್ರೈ ಚೆನ್ನಾಗುತ್ತೆ ನೋಡಿ ಆಫ್ಟರ್ ಟೂ ಮಿನಿಟ್ಸ್ ಎಣ್ಣೆ ಬಿಸಿ ಆಗಿದೆ ಈಗ ಸ್ಟವ್ನ ಮೀಡಿಯಂ ಅಲ್ಲಿ ಇಟ್ಕೋಬೇಕು ನೋಡಿ ಆಫ್ಟರ್ ಒನ್ ಅವರ್ ಆಗಿದೆ ಈಗ ಒಂದೊಂದೇ ಫಿಶ್ನ ತೆಗೆದು ಡಿಪ್ ಮಾಡ್ಕೋಬೇಕು ರವದಲ್ಲಿ ಡಿಪ್ನು ಮಾಡ್ಕೋಬಹುದು ಇಲ್ಲ ಹೊರಳಾಡ್ಸ್ಬಹುದು ಹೊರಳಾಡ್ಸಿದ್ರು ಆಗುತ್ತೆ ಅಂಟ್ಕೊಳ್ಳುತ್ತೆ ರವೆ ಮೀನಿಗೆ ಈ ತರ ನಿಧಾನಕ್ಕೆ ಹೊರಳಾಡಿಸ್ಬೇಕು ಅವಾಗ ಈಕ್ವಲ್ ಆಗಿ ರವೆ ಮೀನಿಗೆ ಅಂಟ್ಕೊಳ್ಳುತ್ತೆ ಮೀನಿನ ಬಾಲದ ಹತ್ರ ಅಥವಾ ತಲೆ ಹತ್ರ ಇಟ್ಕೊಂಡು ಹೊರಳಾಡಿಸ್ಬೇಕು ಅವಾಗ ಫುಲ್ ಬಾಡಿ ರವೆ ಅಂಟ್ಕೊಳ್ಳುತ್ತೆ ಓಕೆ ನೋಡಿ ಒಂದು ಮೀನ್ ರೆಡಿ ಆಗಿದೆ ಎಲ್ಲಿ ಅಂಟ್ಕೊಂಡಿರಲ್ಲ ಬೇಕಿದ್ರೆ ನೀವು ಒಂದ್ಸಲಿ ರವೆನ ಸ್ಪ್ರಿಂಕಲ್ ಮಾಡ್ಕೊಂಡ್ರೆ ಸಾಕು ಮೀನ್ ಮೇಲೆ ನೆಕ್ಸ್ಟ್ ಅದೇ ತರ ಇನ್ನೊಂದು ಮೀನು ನಿಧಾನಕ್ಕೆ ಹೊರಳಾಡಿಸ್ಬಿಟ್ಟು ಡಿಪ್ ಮಾಡಿದರೆ ಸಾಕು ಓಕೆ ನೋಡಿ ರವದಲ್ಲಿ ಡಿಪ್ ಮಾಡಿರೋ ಎರಡು ಮೀನು ರೆಡಿಯಾಗಿದೆ ಈಗ ಇದನ್ನು ಡೀಪ್ ಫ್ರೈಗೆ ಹಾಕೊಳ್ಳೋಣ ಎಣ್ಣೆಗೆ ಹಾಕೋಬೇಕಾದ್ರೂ ಅಷ್ಟೇ ತಲೆಯಲ್ಲಿ ಹಿಡ್ಕೊಂಡು ಹಾಕೊಳ್ಳಿ ಇಲ್ಲ ಬಾಲದಲ್ಲಿ ಹಿಡ್ಕೊಂಡು ಹಾಕೋಬೇಕು ಫಿಶ್ ಫ್ರೈ ತವಾ ಫ್ರೈ ಮಾಡೋದಕ್ಕಿಂತ ಡೀಪ್ ಫ್ರೈ ತುಂಬ ಟೇಸ್ಟಿಯಾಗಿ ಆಗುತ್ತೆ ಮತ್ತೆ ಬೇಗನೂ ಆಗುತ್ತೆ ಫೈವ್ ಮಿನಿಟ್ಸಲ್ಲಿ ಎರಡು ಸೈಡೂ ಬೆಂದ್ಬಿಡುತ್ತೆ ಫ್ರೈ ಆದರೆ ಮೀನು ಎಣ್ಣೆನ ಜಾಸ್ತಿ ಹೀರ್ಕೊಳ್ಳುತ್ತೆ ತವಾ ಫ್ರೈ ಅಲ್ಲಾದರೆ ಸ್ವಲ್ಪ ಕಡಿಮೆ ಹೀರ್ಕೊಳ್ಳುತ್ತೆ ಅಷ್ಟೇ ಮೀಡಿಯಂ ಫ್ಲೇಮಲ್ಲಿಟ್ಟು ಎರಡು ಸೈಡನು ಮೂರು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಓಕೆ ಒಂದು ಸೈಡ್ ಫ್ರೈ ಆಗಿದೆ ಈಗ ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಈ ಅಷ್ಟೇ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಎಣ್ಣೆ ಫುಲ್ ಮಸಾಲೆ ಕಲರ್ ಆಗಿಬಿಟ್ಟಿದೆ ಒಂದು ಕೆ ಜಿ ಮೀನಿಗೆ ಅರ್ಧ ಲೀಟ್ರಷ್ಟು ಎಣ್ಣೆ ಬೇಕಾಗುತ್ತೆ ಡೀಪ್ ಫ್ರೈ ಮಾಡ್ಕೊಂಡಾದಮೇಲೆ ಉಳಿಯುತ್ತೆ ಎಣ್ಣೆ ಸ್ವಲ್ಪ ಬಟ್ ಯಾವುದಕ್ಕೂ ಯೂಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಓಕೆ ನೋಡಿ ಫಿಶ್ ಎರಡು ಸೈಡ್ ಫ್ರೈ ಆಗಿದೆ ಈಗ ಇದನ್ನ ತೆಕೊಂಡು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಟ್ರಿಪ್ ಅದೇ ತರ ಮತ್ತೆ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಮೀನನ್ನ ಈ ಫಿಶ್ ಫ್ರೈ ಆಗ್ತಿರ್ಲಿ ಅಷ್ಟೊಳಗಡೆ ಮೊದಲು ಫ್ರೈ ಮಾಡ್ಕೊಂಡಿರೋ ಮೀನನ್ನ ಸರ್ವ್ ಮಾಡ್ಕೊಂಡಿದ್ದೀನಿ ಓಕೆ ನೋಡಿ ಬಿಸಿ ಬಿಸಿ ಆಗಿರೋ ಬಂಗಡ ರವಾ ಫ್ರೈ ರೆಡಿ ಆಗಿದೆ ಈ ಫಿಶ್ ಫ್ರೈ ಅನ್ನ ರಸಮ್ ಜೊತೆ ಒಳ್ಳೆ ಕಾಂಬಿನೇಷನ್ ಸರ್ವ್ ಮಾಡೋದಕ್ಕಿಂತ ಮುಂಚೆ ಮೀನಿನ ಫ್ರೈ ಮೇಲೆ ಲಿಂಬೆ ರಸಾನ ಹಿಂಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ನಾವು ಈ ಫ್ರೈಗೆ ಫ್ರೆಶ್ ಆಗಿ ಮಸಾಲೆನ ರೆಡಿ ಮಾಡಿ ಹಾಕೋದ್ರಿಂದ ಫಿಶ್ ಫ್ರೈ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡಿದ್ರಲ್ಲ ನಾನು ಇವತ್ತು ಮಾಡಿರೋ ರೆಸಿಪಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತ್ಯಾಂಕ್ ಯು ಎಲ್ಲರಿಗೂ